ಕಾಲೇಜಿಗೆ ಲೇಟ್ ಆಗ್ತಿದೆ. ಬರ್ತೀನಿರಮ್ಮ, ಡ್ರೆಸ್ ಮಾಡ್ಕೋತಲ್ವಾ. ಅಣ್ಣ, ನೀ ಹುಡುಗಿಯಾಗಿ ಹುಟ್ಟಬೇಕಾಗಿತ್ತು. ಯಾವಾಗ ನೋಡಿದ್ರು ಮೇಕಪ್ ಡ್ರೆಸ್ಸು ಅನ್ನೋದ್ರಲ್ಲೇ ಇರ್ತೀಯ. ಛೇ, ಏನ್ ಹುಡುಗನೋ ಏನೋ. ಅದು ಅವನ್ ತಪ್ಪಲ್ಲಮ್ಮ, ಎಲ್ಲ ನಿಮ್ಮ ಅಮ್ಮನ ತಪ್ಪು. ಮೊದಲನೇದು ಗಂಡಾಯ್ತು, ಎರಡನೇದು ಹೆಣ್ಣಾಗ್ಲಿ ಅಂತ ಹಗಲು ರಾತ್ರಿ ನಿಮ್ಮಅಮ್ಮ ಜಪ ಮಾಡ್ತಾ ಇದ್ಲು. ತಪ್ಪಿ ಇವನು ಹುಟ್ಟಿಬಿಟ್ಟ. ಆದ್ರೆ ನಿಮ್ಮಅಮ್ಮನ ಜಪದ ಪ್ರಭಾವ ಇತ್ತಲ್ಲ, ಅದಕ್ಕೆ ಹೆಣ್ಣಾಗಿ ಹುಟ್ಟದೇ ಇದ್ರು ಹೆಣ್ಣಿನ ಅಲಂಕಾರದ ಗುಣ ಮಾತ್ರ ಅಂಟ್ಕೊಂಡ್ಬಿಡ್ತು. ಪುಣ್ಯ, ಅಲಂಕಾರದ ಗುಣ ಮಾತ್ರ ಅಂಟ್ಕೊಂತು, ಎಡವಟ್ಟಾಗಿ ಅದು ಇಲ್ಲ ಇದು ಅಂತ ಹುಟ್ಬಿಟ್ಟಿದ್ರೆ. ಎಡವಟ್ ಅಂದ್ರೇನು? ಎಡವಟ್ಟ ನಾನೇ ಒಂದ್ ಎಡವಟ್ಟು. ಈ ಎಡವಟ್ಟ ಕೇಳ್ತೀಯಾ ನೋಡು, ನಿಮ್ಮಅಮ್ಮ ಲೆಕ್ಚರ್ ಅಲ್ವೇನೋ, ಹೋಗವಳು ಕೇಳು ಹೇಳ್ತಾಳೆ. ಹೌದು ಕಣೋ, ನಿಮ್ಮ ಅಪ್ಪನ ಎಡವಟ್ಟು ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕೆ ನಾನು ಲೆಕ್ಚರರ್ ಆಗಿರೋದು. ಎಡವಟ್ಟುಗಳೆಲ್ಲ ಗೊತ್ತಿರೋದು ನಿಮ್ಮ ಅಪ್ಪನಿಗೆ, ಅವನ್ನೇ ಕೇಳು. ನೀನು ಎಡವಟ್ಟೆ. ಅತ್ತೆ, ನಾನ್ ಬರ್ತೀನತ್ತೆ. ನಾನ್ ಬರ್ಲೇನೋ? ಯಮುನಾ, ಹೊಟ್ಟೆಗೆ ಏನು ತಿಂದೆ ಹಾಗೆ ಹೋಗ್ತಿದ್ದಲ್ಲಮ್ಮ. ತಿಂಡಿ ತಗೊಂಡಿದ್ದೀನತ್ತೆ. ನಾನ್ ಸಾವಿರ ಸಲ ಹೇಳಿದ್ದೀನಿ, ಕೆಲ್ಸ ನಾನ್ ಮಾಡ್ಕೋತೀನಿ, ನೀನ್ ತಿಂಡಿ ತಿಂದ್ ಹೋಗುವಂತ. ಯಾವಾಗ್ಲೂ ಹೀಗೆ ಮಾಡ್ತೀಯ, ನನ್ ತುಂಬಾ ಬೇಜಾರಾಗುತ್ತಮ್ಮ. ಪರವಾಗಿಲ್ಲ ಅತ್ತೆ, ನಾನ್ ನಿನ್ ಉಪವಾಸ ಇದ್ಬಿಡ್ತೀನ. ಮಾಡಿದ್ರೆ ಏನು ತಪ್ಪಿಲ್ಲ ಬಿಡಮ್ಮ, ಸ್ವಲ್ಪ ತೂಕನಾದ್ರೂ ಕಮ್ಮಿ ಆಗತ್ತೆ ನೀನ್ ಸೊಸೆದು. ಹಾ ಹಾ, ದಿವ್ಸ ನೀವೇ ನನ್ ಭಾರ ಹೊರತಿದ್ದೀರ ನೋಡಿ. ಹ್ಮ್, ಅದು ನಿಜನ ಬಿಡು. ಪಾಪ ನನ್ ಭಾರ ನೀನ್ ತಾನು ಹೊರೋದು. ಏನಂದ್ರಿ? ಏನು ಇಲ್ಲಮ್ಮ, ನಾನೇ ನಂದೆ ಬಸ್ಸಲ್ಲಿ ಇಡದು ಹೊರಡು ಅಂದೆ, ಹೊರಡು. ಬರ್ತೀನತ್ತೆ. ಬಾಯ್ ಪುಟ್ಟಿ, ಬಾಯ್. ಬರ್ತೀನಿ ಮಾವ. ಆಯ್ತಮ್ಮ. ಏನದ್ಗೆ ಬಸ್ಕಾ? ಇಲ್ಲ, ನಿಮ್ಮಣ್ಣ ಹೋಂಡಾ ಸಿಟಿ ಕಾರ್ ಕೊಡ್ಸಿದ್ದಾರೆ, ಹೆಂಡತಿ ಕಾಲೇಜಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ಲಿ ಅಂತ. ಅದನ್ನು ಬುಕ್ ಮಾಡಿದೀನಿ ಕಣೆ, ಅಮೆರಿಕದಿಂದ ಬರಬೇಕು. ಅಣ್ಣ, ಅಮೆರಿಕಾಗೆ ಏನ್ ಹೋಗ್ಬೇಕಾಗಿಲ್ಲ, ಈಗ ಇಲ್ಲೇ ಸಿಗುತ್ತೆ. ಕಾರ್ ಕೊಡ್ಸಿದ್ರೆ ಏನಂತ ಅದ್ಗೆ? ಬೈಕ್ ಕೊಡ್ಸಿದನಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಇವಳು ಟ್ರಿಪಲ್ ರೈಡ್. ಅಯ್ಯ ಬೇಡಪ್ಪ, ನಾನು ಒಬ್ಳೆ ಕಾಲೇಜ್ಗೆ ಹೋಗ್ತೀನಿ, ಇವಳು ನಿನ್ ಕರ್ಕೊಂಡು ಹೋಗು. ಏಯ್ ಟೈಮ್ ಆಯ್ತು, ಬಾಬಾ ಬಾಬಾ. ಇಷ್ಟೊತ್ತ ತನಕ ವೇಟ್ ಮಾಡ್ದೋಳು ನಾನು, ಈಗ ಏನೋ ಟೈಮ್ ಆಗೋಯ್ತು. ಕಾಲೇಜ್ ಮುಗಿದ್ಮೇಲೆ ಬಸ್ ಅಲ್ಲಿ ಹೊರಟ್ಬಿಡು, ನಾನು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಏನೋ ಆಯ್ತು. ಯಾಕೋ ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟೆ ಕತ್ತೆ. ಏಯ್ ಕತ್ತೆ ಗಿತ್ತಿದ್ರೆ ಕೆಳಗಡೆ ತಾಕ್ಬಿಡ್ತೀನಿ ಅಷ್ಟೇ. ನಾನೇನು ರೋಸ್ ತಗೊಳ್ಳೋಣ ಅಂತ ಗಾಡಿ ನಿಲ್ಸಿದ್ರೆ ನನ್ನೇ ಬೈತ್ಯಾ? ಹೋಗಿ ರೋಸ್ ತಗೊಂಬ, ತಗೋ. ಓಹೋ, ಏನು ರೋಸ್ ಗೀಸ್ ಎಲ್ಲ ಅಂತಿದ್ಯಾ? ಯಾವ್ದಾರು ಹುಡುಗಿಗ್ ಲೈನ್ ಹೊಡಿತಿದ್ಯಾ? ಅಯ್ಯೋ ಜುಜ್ಬಿ, ರೋಸ್ ಕೊಟ್ ಲೈನ್ ಹೊಡೆಯಕಾಲ ಹೊರಟೋಯ್ತಮ್ಮ. ಈಗೆಲ್ಲ ಹುಡುಗಿರ್ಗ್ ಲೈನ್ ಹೊಡಿಬೇಕಂತಂದ್ರೆ ಕಾಸ್ಟ್ಲಿ ರಿಂಗು ಚೈನು ಪೆನೆಂಟು ಇದನ್ ಕೊಟ್ಟೆ ಲೈನ್ ಹೊಡಿಬೇಕು. ಇದೆಲ್ಲ ನಮ್ ಕೈಲಿ ಆಗಲ್ಲ. ಮಾತೆತ್ತಿದ್ರೆ ಔಟಿಂಗ್ ಅಂತಾರೆ, ಡೇಟಿಂಗ್ ಅಂತಾರೆ. ನಾನು ಟ್ರೈ ಮಾಡಿ ಸುಮ್ನೆ ಆಗ್ಬಿಟ್ಟೆ. ಈ ರೋಸು ಅವ್ರಿಗಲ್ಲ, ನನ್ ಮುದ್ದು ತಂಗಿ ಬೆಳ್ಸಿರೋ ಈ ಸಿಲ್ಕ್ ಕೂದ್ಲಿಗೆ. ಏನಪ್ಪ ರೋಸ್ ಒಂದೇ ಇದ್ಯಾ? ಒಂದೇ ಒಂದಿರೋದಮ್ಮ. ಬೇರೆ ಇದ್ರೆ ಕೊಡಪ್ಪ. ಇಲ್ಲಮ್ಮ ಒಂದೇ ಒಂದಿರೋದು ಆಗೋಯ್ತು. ಅಣ್ಣ ರೋಸ್ ಒಂದೇ ಇದೆ, ತಗೊಳ್ಳ. ಈ ರೋಸ್ ನಂಗ್ ಬೇಕು. ಏಯ್ ನಮ್ಮಣ್ಣ ರೋಸ್ ನ ಆಸೆ ಪಟ್ಟು ಕೊಡ್ಸಿರೋದು ದಾನ ಮಾಡಕ್ಕಲ್ಲ, ಅರ್ಥ ಆಯ್ತಾ? ದಾನ ನಾನ್ ತಗೊಳಲ್ವೇ, ದುಡ್ಡು ಬಿಸಾಕ್ತೀನಿ ಕೊಡು. ಓ ಶ್ರೀಮನ್ ನಾರಾಯಣ ಅವ್ರ ಧರ್ಮಪತ್ನಿ ಲಕ್ಷ್ಮೀದೇವಿ ಅವರು, ಕೈ ನೀಡಿದ್ರೆ ಸಾಕು ಹಣ ಜನ ಜನ ಅಂತ ಉದುರೋಗುತ್ತೆ. ಬರ್ರಪ್ಪ ಬನ್ನಿ ಬನ್ನಿ ಬೇಗ ಬನ್ನಿ, ಎಲ್ಲ ಬಂದು ಗುಡ್ಸ್ಕೊಳ್ಳಿ. ಏನ್ ಕುಬೇರನ್ ಮೊಮ್ಮಗಳಿವಳು, ಬಿಸಾಕ್ತಾಳಂತೆ, ಮರ್ಯಾದಿಂದ ಕೈ ಬಿಡ. ಬಿಡಲ್ಲ ಕಣೋ, ಈ ರೋಸ್ ನಂಗೆ ಬೇಕು. ನಾನ್ ಇಷ್ಟಪಟ್ಟಿದ್ದಿನ ನನ್ ಜೀವನದಲ್ಲಿ ಬೇರೆಯವ್ರಿಗೆ ಬಿಟ್ಕೊಡೋ ಅಭ್ಯಾಸ ನಂಗಿಲ್ಲ. ಆಸೆ ಪಟ್ಟು ತಗೊಂಡಿದ್ನ, ಬಿಡೋ ಅಭ್ಯಾಸ ನನಗೂ ಇಲ್ಲ. ಮರ್ಯಾದಿಂದ ಅವಳ ಕೈ ಬಿಡ್ತೀಯೋ ಇಲ್ವೋ? ನಾನು ಬಿಡಲ್ಲ ಕಣೋ. ಏನೋ ಮಾಡ್ತೀಯಾ? ಏನ್ ಮಾಡ್ತೀನ? ಏನೋ ನನ್ ಕೈನ ಹಿಡ್ಕೋತಿಯೇನೋ? ಬಿಡೋ ನನ್ ಕೈನ, ಬಿಡೋ. ನೀನ್ ಮೊದ್ಲು ಅವಳ ಕೈ ಬಿಡು, ಆಮೇಲೆ ನಿನ್ ಕೈ ಬಿಡೋ ನನ್ ಕೈನ. ಅಣ್ಣ ಹೋಗ್ಲಿ, ಬಿಟ್ಬಿಡೋ. ರೋಸ್ ತಾನೆ, ಕೊಟ್ ಕಳ್ಸು. ಯಾಕೆ ಬಿಡ್ಬೇಕು? ಇದೇನ ಅವ್ರ ಅಪ್ಪಂದ? ನೋಡು ಬಿಡೋ ಬಿಡೋ ಬಿಡೋ. ತಪ್ಪೆ ಜೈ ಇಟ್ಮೇಲೆ ಅವ್ರ ಜಾರಿ ಬೀಳ್ಲೇಬೇಕು. ಬಿದ್ದಿರ್ಲಿ ಬಿಡ, ನೀನ್ ಯಾಕೆ ತಕೋಗ್ತೀಯ? ಏಯ್ ಇದ್ ನಿನ್ ಕುದುರೆ ಜುಟ್ಗಲ್ಲ ಕಣೆ ಹೂವ, ಇದೇನಿದ್ರು ನನ್ ತಂಗಿಗೆ. ಈ ರಾಜಮ್ಮನ್ ಮಗಳ ಮ್ಯಾಗ ಕೈ ಮಾಡಿ ಕೊಚ್ಚಕ್ತಾಳದ್ನ ಬ್ಯಾವರ್ಸಿ ನನ್ ಮಗ, ಅವನಿಗೆ ಎಷ್ಟೇ ಗುಂಡಿಗೆ.
ಬರೋಣ ಗೌಡ್ರೆ. ಅದೇ ನಾ ಹೇಳಿದ್ದು ನೋಡ್ರಿ ಗೌಡ್ರೆ, ಈ ರಾಚಮ್ಮನ ಮಕ್ಕಳು ಮಾತು ಕೊಟ್ಟ ಮೇಲೆ ಮುಗೀತು, ನೀವು ಧೈರ್ಯವಾಗಿರಿ, ಹೋಗ್ ಬನ್ನಿ. ಬಂದ್ರ ಬ್ಯಾವರ್ಸಿ ನನ್ ಮಕ್ಕಳ್ರ, ನಿಮ್ ಎಂಡ್ರ ಗಂಡ ತಿನ್ಕೊಂಡ್ ಗಂಜೆ ಕೊಡಿಯ ಒತ್ತಾರೆ ಹೋದವ್ರು ಇವಾಗ ಬುಡೆ ಅವ್ರನ್ನ ಕಡ್ಡಿನ ಯಾಕೆ ಗುಡ್ಡ ಮಾಡ್ತೀಯ? ನಿನ್ ಮಗಳೆ ಏನೋ ತೆಪ್ಪ ಮಾಡವಳೆ, ಅದಕ್ಕೆ ಆ ಕಿಟ್ಟಿ ಇವಳನ್ನ ಕೆಸರಿಗೆ ತಳ್ಳವನೆ. ನಿನ್ನ ಬಾಯಿಗೆ ನಾನು ಅಳೆಯಕ ಹಾಕ, ನೀನು ಗಂಜ ನರ್ಸತ್ತ ನಾಮರ್ದ, ಹೋಗಿ ಅವನ ಕೊಚ್ಚಾಕ ಬಿಟ್ಬಿಟ್ಟು ನನಗೆ ಬುದ್ಧಿ ಹೇಳಕ್ ಬತ್ತೀಯ? ಹೋಗು ಸೀರೆ ಉಟ್ಕೊಂಡು ಕುತ್ಕ. ಆ ಚಂದ್ರಪ್ಪನ ಮಗ ಕಿಟ್ಟಿ ನಿನ್ ಮೇಲೆ ಕೈ ಮಾಡ್ದ, ನೀನ್ ಅವನ ಸುಮ್ನೆ ಬಿಟ್ಬಿಟ್ಟು ಬಂದ್ಯಾ? ಅವಳ ಹತ್ರ ಎಂತ ಬಾದು ನಡಿರ್ಲ, ಮಚ್ಚು ದೊಣ್ಣೆ ತಕೊಂಡು ಕೊಚ್ಚಾಕ್ ಬಿಡ. ನೋಡ್ರಲ್ಲ ಕಿಟ್ಟಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಊಟ ಸಮೀಕಾದ್ರೂ ಬರೋದು ಬೇಡವಾ? ಓ ಮಳೆ ಬೇರೆ ಬರೋ ಹಾಗಿದೆ ಅಮ್ಮ, ಸಾಕು. ಎಲ್ರು ನನ್ನ ಮಗ ಹುಡುಕ್ರು, ಅವನ ಬುರುಡಕ್ ಬಿಸಿ ಕಾಯಿಸ್ರು. ಏ ರಾಚಮ್ಮ ಏನಿದೆಲ್ಲ, ಯಾಕೆ ನುಗ್ತಾ ಇದ್ದೀರಾ ಮನೆಗೆ? ಏಯ್ ಎಲ್ಲೋ ನಿನ್ ತಮ್ಮ ನನ್ ತಂಗಿ ಮೇಲೆ ಕೈ ಮಾಡೋದಕ್ಕೆ ಎಷ್ಟೋ ಕೊಪ್ಪ ಅವನಿಗೆ, ರಕ್ತ ಅವನ್ ರಕ್ತ ಕುಡಿದ್ಬಿಡ್ತೀವಿ ಇವತ್ತು ನಾವು. ಏಳು ಎಲ್ಲವನೇ ಬಿಡೆ ರಾಕ್ಷಸಿ, ಒಂದು ಹೆಣ್ಣಾಗಿದ್ಕೊಂಡು ಗಂಡಸ್ ಮೇಲೆ ಕೈ ಮಾಡ್ತೀಯ? ಇವಳಿಂದನೇ ನಂಗೆ ಅವಮಾನ ಆಗಿದ್ದು, ಇವಳೇ ನನ್ನ ಹೂಕಿತ್ಕೊಂಡಿದ್ದು. ಏನೇ ಪಿತ್ರಿ, ಏನೋ ನನ್ನ ಮಗಳ ಮೇಲೆ ಹಠ ಸಾಧಿಸ್ತೀಯನೆ? ಬಿಕ್ಲೋಸಿ ಬಾ, ನೀನ್ ಇವತ್ತೊಂದು ಗತಿ ಕಾಣಿಸ್ತೀನಿ. ರಾಜಮ್ಮ ದಯವಿಟ್ಟು ನಮ್ಮ ಮಾತು ಕೇಳು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವಳ ಪರವಾಗಿ ನಾನ್ ನಿನ್ನ ಕ್ಷಮೆ ಕೇಳ್ತೀನಿ. ರಾಜಮ್ಮ ನಾವೆಲ್ಲ ಕ್ಷಮೆ ಕೇಳ್ತೀವಿ, ನನ್ನ ತಂಗಿನ ಬಿಟ್ಬಿಡು. ಬಿಡ್ತೀನೋ ಬಿಡ್ತೀನಿ, ನನ್ನ ಮಗಳ ಅವಮಾನ ಆದ ಕಾರಣ ಏನು ನಾಲ್ಕಾಟ ತಂಗಿಯಿಂದ ಕಂಡಲ್ಲ. ಏನೇ ನೀನ್ ನನ್ ಗುಲಾಬಿ ಹೂ ಕಿತ್ಕೊಂಡು ಮುಡ್ಕೊಂಡಿದ್ದು ಈ ಮಾರುದ ಜಡೆಗೆ ಅಲ್ವೇನೆ? ಇಷ್ಟೊಂದು ಕೂತಿದೆ ಅಂತ ನಿನಗ್ ಸೊಕ್ಕ? ಅಮ್ಮ ಇವಳ ಜಡೆನ ಕಟ್ ಮಾಡಿ ಬಿಸಾಕು. ಲೇ ಬದಲಿ ತಗೊಂಬರ್ಲ ಕತ್ತಿನ. ಒಂದ್ ಹೆಣ್ಣಾಗಿದ್ಕೊಂಡು ಇನ್ನೊಂದ್ ಹೆಣ್ಣಿನ ತಲೆ ಬೋಳಿಸ್ತಿದ್ದೀನಿ. ತಂಗಿ ತಲೆ ಬೋಳಿಸ್ಬೇಡ ರಾಜಮ್ಮ, ಬೇಡ ರಾಜಮ್ಮ ನಿನ್ ತಮ್ಮ ಯಾತಿ.
ನೀನು ಒಂದ್ ಹೆಣ್ಣಾಗಿದ್ಕೊಂಡು ಆ ಹುಡುಗಿ ತಲೆ ಪೊಡಿಸ್ ಬಂದಿದ್ದೀನಿ ಅಂತ ಹೇಳ್ತಿದೀಯಲ್ಲ, ನಿನ್ ಜನ್ಮ ಖೇಸ್ಗೆ ಆಗಕ್ಕಿಲ್ವ? ನೀನು ಒಂದ್ ಒಂದು ಗುಲಾಬಿಗೋಸ್ಕರ ನನ್ನ ತಂಗಿ ತಲೆನ ಇಡೀ ಊರ್ ಜನಗಳ ಮುಂದೆ ಬೋಡಿಸಿದ್ರಲ್ಲ, ನಿಮ್ಮನ್ನೆಲ್ಲ ನಾನು ಸುಮ್ಮನೆ ಬಿಡ್ಬೇಕಾ? ನನ್ನ ತಂಗಿ ಅನ್ಭವಿಸ್ತಿರೋ ನೋವು ಸಂಕಟನ ನೀವುಗಳು ಅನ್ಭವಿಸ್ಬೇಕು, ಇನ್ನೊಬ್ರು ನೋವು ಸಂಕಟ ಏನು ಅಂತ ನಿಮ್ಗಳಿಗೆ ಅರ್ಥ ಆಗ್ಬೇಕು. ಹಾಗ್ ಮಾಡ್ತೀನಿ. ನನ್ ಮಗಳನ್ನೇನು ಮಾಡ್ಬೇಡ, ಅವಳ ಮೈಯನ್ನಾರ ಮುಟ್ಟಿದ್ರೆ ನಿನ್ ಜೀವ ಸಹ ಬಿಡಕ್ಕಿಲ್ಲ. ನಾನೇನು ಮಾಡ್ಬೇಡ ಪ್ಲೀಸ್, ನಿನ್ ಕೈ ಮುಗಿತೀನಿ. ಅವಾಗ ನನ್ ತಂಗಿ ನಿಮ್ಗಳ ಹತ್ರ ಇದೇ ರೀತಿ ಗೋಗರ್ದಾಗ ನೀವ್ ಅವಳ ಸುಮ್ಮನೆ ಬಿಟ್ರೇನೆ? ಸುಮ್ಮನೆ ಬಿಟ್ರೇನೆ? ಇವರಿಂದ ನೀಚ್ ಕೆಲಸ ಮಾಡಿದ್ರು ಅಂತ ನೀನು ಮಾಡ್ತೀಯ? ನೀನು ಅದನ್ನೇ ಮಾಡಿದ್ರೆ ನಿನ್ಗೂ ಅವ್ರಿಗೆ ಏನ್ ವ್ಯತ್ಯಾಸ ಇಲ್ಲ? ಅದಕ್ಕೆ ಬೊಗ್ಳ ನಾಯಿಗಳಾದ್ರೆ ಕ್ಷಮಿಸ್ಬಿಡ್ಬೋದು, ಆದ್ರೆ ಇವ್ರುಗಳೆಲ್ಲ ಇದಾರಲ್ಲ ಎಲ್ಲ ಹುಚ್ಚು ನಾಯಿಗಳು, ಸುಮ್ನೆ ಬಿಟ್ರೆ ಸಿಕ್ ಸಿಕ್ಕದವ್ರನ್ನೆಲ್ಲ ಕಚ್ಚಕ್ ಹೋಗ್ತವೆ. ಕಿಟ್ಟಿ, ಮನುಷ್ಯರನ್ನ ಮನುಷ್ಯ ಶೋಷಣೆ ಮಾಡೋದು ಮನುಷ್ಯತ್ವ ಅಲ್ಲ. ಇವ್ರಗಳ ಮೃಗ ಆದ್ರೆ ನೀನ್ ಯಾಕೋ ಮೃಗ ಆಗ್ತೀಯ. ಹೌದು ಕಿಟ್ಟಿ, ಬಾ ಮನುಷ್ಯತ್ವ ಬಿಟ್ಟು ನಡ್ಕೋಬೇಡ, ಬಿಟ್ಬಿಡವ್ರನ್ನ. ನೀನು ಒಬ್ಬ ಗಂಡ್ಸು ಅಂತ ತೋರಿಸಿದಲ್ಲ, ಅಷ್ಟು ಸಾಕು. ಅವ್ರು ಮಾಡಿದ ಪಾಪ ಅವರೇ ಅನುಭವಿಸ್ತಾರೆ. ಬೇಡ ಕಿಟ್ಟಿ ಬೇಡ. ಏಯ್, ನಿನ್ನ ಒಂದ್ ಹೆಣ್ಣು ಅಂತ ಬಿಡ್ತಾ ಇಲ್ವೇ, ಹೆಣ್ಣು ಕುಲಕ್ಕೆ ಅವಮಾನ ಮಾಡಬಾರ್ದು ಅಂತ ಬಿಡ್ತಾ ಇದ್ದೀನಿ. ಇದೇ ಕೊನೆ, ಇನ್ನೊಂದು ಸಲ ನಮ್ಮ ತಂಟೆಗೇನಾದ್ರು ಬಂದ್ರೆ ಒಬ್ಬೊಬ್ಬರು ಸಿಕ್ಕಿ ಊರ್ ಬಾಗಿಲು ತೋಣ ಕಟ್ಬಿಡ್ತೀನಿ. ಹುಷಾರ್ ಪಾಪ. ಬೀದಿನಲ್ಲಿ ನನ್ನ ಮಗಳನ್ನ ಕೆಸರಿಗೆ ತಾಕಿ ಅವಮಾನ ಮಾಡಿದ್ದು ಸಾಲದು ಅಂತ ಸಾಲದಕ್ಕೆ ಮನಗ್ ನುಗ್ಗಿ ಎಲ್ಲರನ್ನ ಉಚ್ಚನಾಯ ಹೊಡ್ತಂಗ್ ಹೊಡ್ತಾವನೆ. ಇಷ್ಟಾದ್ರೂ ನಾ ಮಾಡಿದ್ರು ಕುಂತ ಕೂತಿದ್ದೀರಲ್ರು. ನಾಳೆ ಒತ್ತಾರ ಹುಟ್ಟೋ ಸೂರ್ಯನ ಅವ್ರು ಯಾರು ನೋಡಬಾರ್ದು. ಇಷ್ಟಾದ್ರೂ ನಿನಗ್ ಬುದ್ಧಿ ಬರ್ಲಿಲ್ವಲ್ಲೆ, ನೀನ್ ಮಾಡಿರೋ ಹೊಲ್ಕಟ್ ಕೆಲ್ಸಕ್ಕೆ ಹೊಡೆಯೋದಲ್ವೇ, ನಿನ್ನ ತುಂಡು ತುಂಡ ಕತ್ತರಿಸಬೇಕಾಗಿತ್ತು. ಅವರು ದೊಡ್ಡ ಮನಸ್ಸರು, ಅದಕ್ಕೆ ನಿನ್ನ ಮಗಳ ಮಾನ ಕಾಪಾಡಿ ಅವ್ರ ಮಗನ್ನ ಮನೆಗೆ ಕರ್ಕೊಂಡು ಹೋಗವ್ರೆ. ನನಗೆ ಎದ್ರ ಮಾತಾಡ್ತೀಯನೋ? ಕಟ್ಕೊಂಡ್ ಹೆಂಡ್ತಿನ ಗಟಾರಕ್ ತಳ್ಳಿ ಆ ನನ್ ಮಕ್ಕಳನ್ನ ಉಪ್ಪುರ್ಗೆ ಮ್ಯಾಕ್ ಕೂರಿಸ್ತೀಯ? ನಿನ್ ಕೈಲೇನೋ ಕಿಸಕ್ ಆಗ್ದೇ ಇದ್ರೆ ಮೂರ್ನು ಮುಚ್ಕೊಂಡು ಮೂಲಲ್ಲಿ ಕುತ್ಕ. ಮಾತಾಡ್ತಾನೆ, ನಾನ್ ಮಾತ್ರ ಅವ್ರನ್ನ ಸುಮ್ಕ ಬಿಡಕ್ಕಿಲ್ಲ. ಅವ್ರ ವಂಶನೇ ಸರ್ವನಾಶ ಮಾಡ್ತೀನಿ.